ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆದಂತಹ ವಂಚನೆ ಅಥವಾ ಭ್ರಷ್ಟಾಚಾರ ಇದೀಗ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. 20 ಕೋಟಿಗೂ ಅಧಿಕ ಹಣ ಅಲ್ಲಿ ಲಾಸ್ ಆಗಿದೆ ಅಥವಾ ಇವರು ನುಂಗಿ ನೂರು ಕೊಡ್ತಿದ್ದಾರೆ ಕೆಲವೊಂದಷ್ಟು ಜನ ಸೇರಿಕೊಂಡು. ಹೀಗಿರ್ಬೇಕಾದ್ರೆ ಲಾಸ್ ಆಗ್ತಾ ಇದೆ, ಹೇಗೆ ಮಾಡೋದು, ಯಾವ ರೀತಿ ರಿಕವರಿ ಮಾಡೋದು ಅಂತ ಅಂದರೆ, ಜಗದೀಶ್ ಶೆಟ್ಟರ್ ಅವರು ಅದಕ್ಕೆ ಏರ್ಪೋರ್ಟ್ನಿಂದ ತೆರಿಗೆ ಹಣ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅಂದರೆ ಆ ತೆರಿಗೆ ಹಣದಲ್ಲಿ ಇದೀಗ ಅಲ್ಲಿ ಸುಧಾರಣೆ ಮಾಡೋದು ಅಥವಾ ಬೇರೆ ಯಾವುದೋ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಶೆಟ್ಟರ್ ಅವರು ಏನು ಹೇಳ್ತಾರೆ ನೋಡೋಣ. ಇಲ್ಲ, ಅದು ಚರ್ಚೆ ಆಗಿದೆ. ನಾವು ಡಿ ಸಿ ಅವರು ಸಿ ಇವ್ರಿಗೂ ಮಾತಾಡಿದ್ದೇವೆ. ಬರ್ದಾರ ಅವರು ಅರೇಂಜ್ಮೆಂಟು ಮಾಡುವಂಥ ಪ್ರಯತ್ನ ನಡೀತಾರೆ. ಅವ್ರಿಗೇನು ತುಂಬಲು ತುಂಬುತ್ತಾರೆ ಮತ್ತು ಏನು ಸಾಂಬ್ರಾ ವಿಮಾನ ನಿಲ್ದಾಣ ಡೆವಲಪ್ ಆಗಬೇಕು ಅದು ಚಾಲೂ ಆಗಿದೆ. ನಮ್ಮ ಮೊದಲಿಂದ ಒಂದು ಏನಿತ್ತು ಅಲ್ಲಿ 4 ಲೈನ್, ನಾನು ಹಿಂದೆ ಸ್ಪೀಕರ್ ಇದ್ದಾಗ ಹುಬ್ಳಿದಾಳು ಏರ್ಪೋರ್ಟಿಗೆ 28 ಕೋಟಿ ಹಣ ತೊಗೊಂಬಂದು 4 ಲೈನ್ ಮಾಡಿಸ್ಬಿಟ್ಟಿದ್ದೆ ನಾನು 2010 ಸ್ಪೀಕರ್ ಇದ್ದಾರೆ. ಅದಕ್ಕೆ ಈಗ ಸತೀಶ್ ಜಾರಕಿಹೊಳಿ ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ದಾರೆ, ಅವರು ತಮ್ಮ ಇಲಾಖೆಯಿಂದ ಹಣ ಮಂಜೂರು ಮಾಡಿದ್ದಾರೆ, ಯೋಜನೆಯನ್ನು ಮಂಜೂರು ಮಾಡಿದ್ದಾರೆ, ಲ್ಯಾಂಡ್ ಎಕ್ವೇಷನು ಸ್ಟಾರ್ಟ್ ಆಗ್ತದೆ. ಹೀಗಾಗಿ ಪಿ ಡಬ್ಲ್ಯೂ ಮಿನಿಸ್ಟ್ರಿ ಇನಿಶಿಯೇಟಿವ್ದು ಅದು ಚಲೋ ಆಗಿದೆ. 4 ಲೈನ್ ಇಲ್ಲ, ಈಗ ತೆರಿಗೆ ಹಣ ಕೊಡುವಂಥದ್ದು ಒಪ್ಕೊಂಡಿದ್ದಾರೆ. ಯಾರು ಏರ್ಪೋರ್ಟ್ ಅಥಾರಿಟಿ ಒಪ್ಕೊಂಡಿದ್ದಾರೆ. ಡಿ ಸಿ ಅವರು ಯು ಸಿ ಅವರು ಮಾತಾಡಿದ್ದಾರೆ, ಡೈರೆಕ್ಟ್ರು ಕೂಡ ನಾನು ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಪೇಮೆಂಟ್